ಕಾರ್ಮೆಲ್ ಧ್ಯಾನ, ದೈನಂದಿನ ವಾಚನಗಳ ಮೇಲಿನ ಧ್ಯಾನ. ಏಪ್ರಿಲ್ 18ನೇ ತಾರೀಕು, ಗುರುವಾರ. ಕರ್ತರ ಕೊನೆಯ ಭೋಜನದ ಸ್ಮರಣೆ. ಸಂತ ಯೋಹಾನ್ ಬರೆದ ಶುಭ ಸಂದೇಶದಿಂದ ವಾಚನ. ಅಂದು ಪಾಸ್ಕ ಹಬ್ಬದ ಹಿಂದಿನ ದಿನ ತಾವು ಈ ಲೋಕವನ್ನು ಬಿಟ್ಟು ಪಿತನ ಬಳಿಗೆ ಹೋಗಬೇಕಾದ ಗಳಿಗೆ ಬಂದಿರುವುದೆಂದು ಯೇಸುವಿಗೆ ತಿಳಿದಿತ್ತು. ಈ ಲೋಕದಲ್ಲಿದ್ದಾಗ ತಮ್ಮವರನ್ನು ಯಾವಾಗಲೂ ಪ್ರೀತಿಸುತ್ತಿದ್ದ ಅವರು ಆ ಪ್ರೀತಿಯ ಪರಮಾವಧಿಯನ್ನು ಈಗ ತೋರಿಸಲಿದ್ದರು. ಯೇಸುವನ್ನು ಗುರುದ್ರೋಹದಿಂದ ಹಿಡಿದುಕೊಡಬೇಕೆಂಬ ಆಲೋಚನೆಯನ್ನು ಸೈತಾನನು ಸೀಮೋನನ ಮಗನ ಇಸ್ಕರಿಯೋತನ ಯೂದನಲ್ಲಿ ಈಗಾಗಲೇ ಹುಟ್ಟಿಸಿದ್ದ. ಊಟಕ್ಕೆ ಎಲ್ಲರೂ ಕುಳಿತಿದ್ದರು. ಪಿತನು ಎಲ್ಲವನ್ನೂ ತಮ್ಮ ಕೈಗೆ ಒಪ್ಪಿಸಿರುವುದೆಂದು ತಾವು ದೇವರ ಬಳಿಯಿಂದ ಬಂದದ್ದು ಈಗ ದೇವರ ಬಳಿಗೆ ಮರಳುತ್ತೇನೆ ಎಂದು ಯೇಸುವಿಗೆ ತಿಳಿದಿತ್ತು. ಅವರು ಊಟದಿಂದ ಎದ್ದು ತಮ್ಮ ಮೇಲುಹೊದಿಕೆಯನ್ನು ತೆಗೆದುಕೊಂಡರು. ಅಂಗವಸ್ತ್ರವನ್ನು ಸೊಂಟಕ್ಕೆ ಕಟ್ಟಿಕೊಂಡು ಅನಂತರ ಒಂದು ಬೋಗುಣಿಗೆ ನೀರು ಸುರಿದುಕೊಂಡು ತಮ್ಮ ಶಿಷ್ಯರ ಕಾಲುಗಳನ್ನು ತೊಳೆಯುತ್ತಾ ತಾವು ಕಟ್ಟಿಕೊಂಡಿದ್ದ ಅಂಗವಸ್ತ್ರದಿಂದ ಒರೆಸತೊಡಗಿದರು. ಹೀಗೆ ಅವರು ಸೀಮೋನ ಪೇತ್ರನ ಹತ್ತಿರಕ್ಕೆ ಬಂದಾಗ ಆತ, ಪ್ರಭುವೇ, ನೀವು ನನ್ನ ಕಾಲುಗಳನ್ನು ತೊಳೆಯುವುದೇ ಎಂದನು. ಯೇಸು, ನಾನು ಮಾಡುತ್ತಿರುವುದು ನಿನಗೆ ಈಗ ಅರ್ಥವಾಗದು, ಮುಂದೆ ಅರ್ಥವಾಗುತ್ತದೆ ಎಂದು ಉತ್ತರಿಸಿದನು. ನೀವು ನನ್ನ ಕಾಲುಗಳನ್ನು ತೊಳೆಯುವುದು ಎಂದಿಗೂ ಕೂಡದು ಎಂದು ಪೇತ್ರನು ಪ್ರತಿಭಟಿಸಿದನು. ಅದಕ್ಕೆ ಯೇಸು, ನಾನು ತೊಳೆಯದಿದ್ದರೆ ನಿನಗೆ ನನ್ನಲ್ಲಿ ಪಾಲು ಇಲ್ಲ ಎಂದು ನುಡಿದರು. ಆಗ ಪೇತ್ರನು, ಹಾಗಾದರೆ ಪ್ರಭು, ನನ್ನ ಕಾಲುಗಳನ್ನು ಮಾತ್ರವಲ್ಲ ನನ್ನ ಕೈಗಳನ್ನು ತಲೆಯನ್ನು ತೊಳೆಯಿರಿ ಎಂದನು. ಯೇಸು, ಸ್ನಾನ ಮಾಡಿಕೊಂಡವನು ಕಾಲುಗಳನ್ನು ತೊಳೆದುಕೊಂಡರೆ ಸಾಕು, ಅವನ ಮೈಯೆಲ್ಲ ಶುದ್ಧವಾಗಿರುತ್ತದೆ, ನೀವು ಕೂಡ ಶುದ್ಧರಾಗಿದ್ದೀರಿ, ಆದರೆ ನಿಮ್ಮಲ್ಲಿ ಎಲ್ಲರೂ ಶುದ್ಧರಲ್ಲ ಎಂದು ಹೇಳಿದರು. ತಮ್ಮಲ್ಲಿ ಗುರುದ್ರೋಹದಿಂದ ಹಿಡಿದುಕೊಡುವವನು ಯಾರೆಂಬುದು ಅವರಿಗೆ ತಿಳಿದಿತ್ತು. ಅದಕ್ಕಾಗಿ ಅವರು ನಿಮ್ಮಲ್ಲಿ ಎಲ್ಲರೂ ಶುದ್ಧರಲ್ಲ ಎಂದು ಹೇಳಿಕೊಂಡರು. ಶಿಷ್ಯರ ಪಾದಗಳನ್ನು ತೊಳೆದ ಮೇಲೆ ಯೇಸು ತಮ್ಮ ಮೇಲುದಿಕೆಯನ್ನು ಹಾಕಿಕೊಂಡು ಕುಳಿತುಕೊಂಡರು. ತಮ್ಮ ಶಿಷ್ಯರಿಗೆ, ನಿಮಗೆ ನಾನು ಮಾಡಿರುವುದು ಏನೆಂದು ಅರ್ಥವಾಯಿತೆ? ಬೋಧಕರೇ, ಪ್ರಭುವೇ ಎಂದು ನೀವು ನನ್ನನ್ನು ಕರೆಯುತ್ತೀರಿ, ನೀವು ಹಾಗೆ ಹೇಳುವುದು ಸರಿಯೇ. ನಾನು ಬೋಧಕನೂ ಹೌದು, ಪ್ರಭುವೂ ಹೌದು. ನಿಮಗೆ ಪ್ರಭುವೂ ಬೋಧಕನಾದ ನಾನೇ. ನಿಮ್ಮ ಕಾಲುಗಳನ್ನು ತೊಳೆದಿರುವಾಗ ನೀವು ಸಹ ಒಬ್ಬರೊಬ್ಬರ ಕಾಲುಗಳನ್ನು ತೊಳೆಯುವ ಹಂಗಿನಲ್ಲಿದ್ದೀರಿ. ನಾನು ನಿಮಗೆ ಒಂದು ಆದರ್ಶವನ್ನು ಕೊಟ್ಟಿದ್ದೇನೆ, ನಾನು ನಿಮಗೆ ಮಾಡಿದಂತೆ ನೀವು ಇತರರಿಗೆ ಮಾಡಿರಿ. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿಯಾಗಲಿ. ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ನನ್ನ ಪ್ರೀತಿಯ ಸಹೋದರ ಮತ್ತು ಸಹೋದರಿ, ಇಂದು ಪವಿತ್ರ ಗುರುವಾರ, ಅನೇಕ ಸಂಭ್ರಮಗಳ ಸಂಗಮ ಈ ಪವಿತ್ರ ಗುರುವಾರ. ಈ ದಿನವೇ ಯೇಸು ಕ್ರಿಸ್ತರು ತಾನು ಈ ಭೂಲೋಕವನ್ನು ತೊರೆದು ಹೋಗುವ ಆ ಕೊನೆ ಗಳಿಗೆಯಲ್ಲಿ ತಮ್ಮ ಸ್ಮರಣೆಗಾಗಿ ಕರ್ತರ ಕೊನೆಯ ಭೋಜನವನ್ನು ಏರ್ಪಡಿಸಿದರು. ಈ ಭೋಜನದಲ್ಲಿ ಪರಮ ಪವಿತ್ರ ಬಲಿಪೂಜೆಯ ಸಂಸ್ಕಾರವನ್ನು ಪ್ರತಿಷ್ಠಾಪನೆ ಮಾಡಿದರು. ಈ ಸಂಸ್ಕಾರವನ್ನು ಪುನಃ ಮಾಡಲು, ಸಂಭ್ರಮಿಸಲು ಯಾಜಕ ಸಂಸ್ಕಾರವನ್ನು ನಿರ್ಮಿಸಿದರು. ಹಾಗೂ
ಈ ಸಂಸ್ಕಾರ, ಈ ಸ್ಮರಣೆ ಎಂದರೆ ಪರಸೇವೆ ಎಂಬುದಾಗಿ ಆದರ್ಶವಾಗಿ ತೋರಿಸಲು ತಮ್ಮ ಶಿಷ್ಯರ ಪಾದಗಳನ್ನು ತೊಳೆದರು. ಈ ದಿನ ಎಂಥ ಒಂದು ವಿಜೃಂಭಣೆಯ ದಿನವಾಗಿದೆ ಪ್ರಿಯರೇ. ಅನೇಕ ಸಂಭ್ರಮಗಳ ಸಂಗಮ, ಅನೇಕ ಸಂಸ್ಕಾರಗಳ ಪವಿತ್ರ ರಹಸ್ಯಗಳ ಸಂಭ್ರಮ. ಯೇಸು ಪರಮ ಪವಿತ್ರ ಬಲಿಪೂಜೆಯನ್ನು ಸ್ಥಾಪಿಸಿದ ಸಂಸ್ಕಾರ ಮಾಡಿದ ದಿನ ಇಂದೆ. ಪವಿತ್ರ ಬಲಿಪೂಜೆ ನಮ್ಮ ಜೀವನದಲ್ಲಿ ಅದೆಷ್ಟು ಮುಖ್ಯ. ಅದಕ್ಕಾಗಿ ಧರ್ಮಸಭೆಯ ಒಂದು ಪುಸ್ತಕ ಹೀಗೆ ಹೇಳುತ್ತದೆ, ಯುಕರಿಸ್ಟ್ ಈಸ್ ಅ ಸೋರ್ಸ್ ಅಂಡ್ ಸಮ್ಮಿಟ್ ಆಫ್ ಕ್ರಿಶ್ಚಿಯನ್ ಲೈಫ್. ಬಂದ ಬಲಿಪೂಜೆ ಪರಮ ಸಂಸ್ಕಾರ ಕ್ರೈಸ್ತ ವ್ಯಕ್ತಿಯ ಮೂಲ, ಉಗಮ ಮತ್ತು ಶಿಖರ ಎಂಬುದಾಗಿ. ಅಂದರೆ ಈ ಪರಮ ಸಂಸ್ಕಾರ ಪ್ರತಿಯೊಂದು ಹಂತದಲ್ಲಿಯೂ ಒಬ್ಬ ಕ್ರೈಸ್ತನಿಗೆ ಅದೆಷ್ಟು ಮುಖ್ಯವಾಗಿದೆ. ನಾವು ಹುಟ್ಟುವಾಗ ನಮಗೆ ಸ್ಥಾನ ದೀಕ್ಷೆಯನ್ನು ನೀಡಿದ್ದು ಇದೇ ಪವಿತ್ರ ಬಲಿಪೂಜೆಯಲ್ಲಿ. ಅದನಂತರ ಪವಿತ್ರ ಸಂಸ್ಕಾರವನ್ನು ಇದೇ ಬಲಿಪೂಜೆಯಲ್ಲಿ ನಾವು ಸ್ವೀಕರಿಸುತ್ತೇವೆ. ನಮ್ಮ ವಿವಾಹ ಅಥವಾ ಯಾಜಕ ಅಥವಾ ಕನ್ಯಾಸ್ತ್ರೀಯರ ಸಂಸ್ಕರಣೆ ಕೂಡ ಆಗುವುದು ಇದೇ ಬಲಿಪೂಜೆಯಲ್ಲಿ. ನಾವು ಸತ್ತಾಗ ನಮ್ಮನ್ನು ಮಣ್ಣು ಮಾಡುವುದು ಇದೇ ಬಲಿಪೂಜೆಯ ಮೂಲಕ. ನಮ್ಮ ಜೀವನದಲ್ಲಿ ಎಲ್ಲ ಆಗು ಹೋಗುಗಳ ಹುಟ್ಟು ಹಬ್ಬವನ್ನು ಆಚರಿಸುವಾಗ ಬಲಿಪೂಜೆಯನ್ನು ಸಮಾರಂಭ ಮಾಡುತ್ತೇವೆ. ಏನೋ ಒಳಿತಾಯಿತು ನಮ್ಮ ಜೀವನದಲ್ಲಿ, ಯಾರೋ ಸತ್ತು ಹೋದರೂ ಅವರ ಆತ್ಮಕ್ಕೆ ಶಾಂತಿಗಾಗಿಯೂ ಬಲಿಪೂಜೆಯನ್ನು ನೀಡುತ್ತೇವೆ. ಪ್ರತಿಯೊಂದು ಕ್ಷಣದಲ್ಲಿಯೂ ಬಲಿಪೂಜೆ ಅದೆಷ್ಟು ಮುಖ್ಯವಾಗಿದೆ. ಇಂಥ ಸಂಸ್ಕಾರವನ್ನು ಯೇಸು ನಮಗಾಗಿ ಸ್ಥಾಪಿಸಿದರು. ಆ ಸಂಸ್ಕಾರದಲ್ಲಿ ಇಂದಿಗೂ ಕೂಡ ಅವರು ನಮ್ಮೊಂದಿಗೆ ಜೀವಿಸುತ್ತಿದ್ದಾರೆ ಪ್ರಿಯರೇ. ಯಾವುದಾದರೂ ಒಂದು ಸಂಸ್ಕಾರದಲ್ಲಿ ಯೇಸು ಇಂದಿಗೂ ನಮ್ಮೊಡನೆ ಮಾತನಾಡುತ್ತಾರೆ, ನಮ್ಮೊಂದಿಗೆ ಇದ್ದಾರೆ. ಇಮ್ಮಾನುವೆಲ್, ದೇವರು ನಮ್ಮೊಡನೆ ಇದ್ದಾರೆ ಎಂಬುದಾಗಿ ಇದ್ದರೆ ಅದು ಪರಮ ಸಂಸ್ಕಾರ. ಇಂದಿನ ಸಮಾರಂಭದ ಎರಡನೇ ವಿಷಯ ಯಾಜಕ ಸಂಸ್ಕಾರದ ಸ್ಥಾಪನೆ. ಯೇಸು ತಮ್ಮ ಭೂಲೋಕವನ್ನು ಬಿಟ್ಟು ಹೋಗುತ್ತಿರುವಾಗ ಈ ಕರ್ತರ ಕೊನೆಯ ಭೋಜನದಲ್ಲಿ ಪರಮ ಸಂಸ್ಕಾರ ಬಲಿಪೂಜೆಯನ್ನು ಪ್ರತಿಷ್ಠಾಪನೆ ಮಾಡಿದರು. ಆದರೆ ಅದರನ್ನು ಈ ಪ್ರಪಂಚದ ಕೊನೆಯವರೆಗೆ ಸಮಾರಂಭ ಅಥವಾ ಆಚರಣೆ ಮಾಡಲು, ಈ ಬಲಿಪೂಜೆಯನ್ನು ಸಂಭ್ರಮಿಸಲು ಯಾಜಕ ವರ್ಗವನ್ನು ಪ್ರತಿಷ್ಠಾಪನೆ ಮಾಡಿದರು. ಮೊದಲ ಬಲಿಪೂಜೆ ಯೇಸು ಕ್ರಿಸ್ತರೇ ಒಬ್ಬ ಪ್ರಧಾನ ಯಾಜಕನಾಗಿ ಕೇವಲ ಒಂದು ಚಿಹ್ನೆಯ ರೂಪದಲ್ಲಿ, ಸಾಂಕೇತಿಕ ರೂಪದಲ್ಲಿ, ಕೊನೆಯ ಭೋಜನದಲ್ಲಿ, ಆದರೆ ವಾಸ್ತವಿಕ ರೂಪದಲ್ಲಿ, ನೈಜ ರೂಪದಲ್ಲಿ ಕಲ್ವಾರಿಯ ಬೆಟ್ಟದ ಮೇಲೆ ರಕ್ತವನ್ನು ಸುರಿಸಿ ತನ್ನ ದೇಹವನ್ನು ಈ ಭೂಲೋಕಕ್ಕೆ ಧಾರೆ ಎರೆದು ನಿಖರವಾಗಿ ವಾಸ್ತವಿಕವಾಗಿ ತಮ್ಮ ಜೀವವನ್ನೇ ನಮಗೆ ನೀಡಿ ಬಲಿಪೂಜೆಯನ್ನು ಅರ್ಪಿಸಿದರು. ಆತನೇ ಪ್ರಥಮ ಯಾಜಕ, ಆತನೇ ಬಲಿ, ಆತನೇ ಬಲಿಪೀಠ, ಆತನೇ ಅರ್ಪಿಸುವ ಯಾಜಕ ನಾಥ. ಅನಂತರ ಇದೇ ಬಲಿದಾನವನ್ನು ಪುನಃ ಮಾಡಲು ಯಾಜಕ ವರ್ಗವನ್ನು ಆತ ನೇಮಿಸಿದ. ಅದೇ ಯಾಜಕರು ಇಂದಿಗೂ ಕೂಡ ಈ ಬಲಿಪೂಜೆಯನ್ನು ಅರ್ಪಿಸುತ್ತಿದ್ದಾರೆ. ಯಾಜಕರಿಲ್ಲದೆ
ಪವಿತ್ರ ಬಲಿಪೂಜೆ ಇಲ್ಲ. ಪವಿತ್ರ ಬಲಿಪೂಜೆ ಇಲ್ಲದೆ ಯಾಜಕರೂ ಇಲ್ಲ. ಈ ಎರಡು ಸಂಸ್ಕಾರಗಳ ನಡುವೆ ಒಂದು ಅಗಾಧವಾದ ನಂಟು. ಈ ಪ್ರಪಂಚದಲ್ಲಿ ಯಾಜಕರಿದ್ದರೆ ಮಾತ್ರ ಈ ಬಲಿಪೂಜೆ, ಬಲಿಪೂಜೆ ಇದ್ದರೆ ಮಾತ್ರ ಯಾಜಕರು. ಇಂದಿನ ಧರ್ಮಸಭೆಯಲ್ಲಿ ನಮ್ಮ ಯಾಜಕರು ಒಳ್ಳೆಯವರು, ಸಂತರು, ಪವಿತ್ರ ಜೀವನ ನಡೆಸುವವರು ಎಷ್ಟೋ ಜನ ಇದ್ದಾರೆ. ಹಾಗೆಯೇ ನಮ್ಮ ಯಾಜಕರಲ್ಲಿ ಅನೇಕ ದುರ್ಬಲತೆಗಳು ಇವೆ. ಯಾಕೆಂದರೆ ಅವರು ನಮ್ಮ ಕುಟುಂಬದಿಂದ ಬಂದವರು, ನನ್ನಂತೆ ನಿಮ್ಮಂತೆ ಒಬ್ಬ ಮನುಷ್ಯ. ಯಾಜಕರು ಖಂಡಿತ ಸ್ವರ್ಗದಿಂದ ಇಳಿದು ಬರುವುದಿಲ್ಲ. ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಕ್ಕಳಾಗಿ, ನಿನ್ನ ಸಹೋದರನಾಗಿ, ನಿನ್ನ ಹಿತೇಶಿಯಾಗಿ ನಿನ್ನ ಕುಟುಂಬದಲ್ಲಿ ಇದ್ದವರು ಹೇಗೆ ನಮ್ಮ ಎಲ್ಲ ಕುಟುಂಬಗಳು ಅಸಂಪೂರ್ಣವೋ, ಸಂಪೂರ್ಣತೆ ಇಲ್ಲ ನಮ್ಮ ಕುಟುಂಬದಲ್ಲಿ, ನಮ್ಮ ಕುಟುಂಬದಲ್ಲಿ ತುಂಬ ಕಚ್ಚಾಟಗಳಿವೆ, ಹಾಗೆಯೇ ನಮ್ಮ ಯಾಜಕರು ಅದೇ ಕುಟುಂಬದಿಂದ ಬರುವವರು, ಅವರಲ್ಲಿಯೂ ಸಕಲ ದುರ್ಬಲತೆಗಳು ಇವೆ. ಆದರೂ ದೇವರು ಅವರನ್ನು ಆರಿಸಿದ್ದಾರೆ, ದೇವರು ಅವರನ್ನು ಅಭ್ಯಂಗಿಸಿದ್ದಾರೆ. ದೇವರಿಗೆ ಅವರ ದುರ್ಬಲತೆಗಳು ತಿಳಿದಿವೆ. ಅವರಿಗಾಗಿ ಪ್ರಾರ್ಥಿಸೋಣ. ಒಬ್ಬ ಪರಿಪೂರ್ಣ ಯಾಜಕನಾಗಲು ಪ್ರತಿಯೊಬ್ಬ ಯಾಜಕನಿಗೆ ಪ್ರಾರ್ಥನೆಯ ಅವಶ್ಯಕತೆ ಇದೆ. ಈ ಪ್ರಾರ್ಥನೆಯನ್ನು ಯಾರು ಮಾಡಬಲ್ಲರು? ನಾವೆಲ್ಲರೂ ಅವರಿಗಾಗಿ ಪ್ರಾರ್ಥಿಸೋಣ. ಅಂತೆಯೇ ಇಂದು ಕರ್ತರ ಕೊನೆಯ ಭೋಜನದ ಸಂಭ್ರಮವನ್ನು ನಡೆಸುವಾಗ ಯೇಸು ಮಾಡಿದ ಒಂದು ಸಂಕೇತ ಕಾರ್ಯ, ತಮ್ಮ ಶಿಷ್ಯರ ಪಾದಗಳನ್ನು ತೊಳೆಯುತ್ತಾರೆ. ಕ್ರೈಸ್ತ ಧರ್ಮದಲ್ಲಿ ಅಧಿಕಾರ ಅಂದರೆ ಸೇವೆ ಎಂಬುದಾಗಿ ಮನವರಿಕೆ ಮಾಡಿಕೊಡುತ್ತಾರೆ. ಅಧಿಕಾರ ಎಂದರೆ ದಬ್ಬಾಳಿಕೆಯಲ್ಲ. ಅಧಿಕಾರ ಎಂದರೆ ಇನ್ನೊಬ್ಬನ ಮೇಲೆ ಹೇರಿ ಅಧಿಕಾರ ಚಲಾಯಿಸುವುದಲ್ಲ, ಬದಲಾಗಿ ಇನ್ನೊಬ್ಬರ ಕಾಲಿಗೆ ಬಿದ್ದು ಕಾಲುಗಳನ್ನು ತೊಳೆದು ಅಧಿಕಾರ ಎಂದರೆ ಸೇವೆ ಎಂಬುದಾಗಿ ತೋರಿಸಿದುದು. ಇದೇ ಪವಿತ್ರ ವಾಕ್ಯಗಳ ಆದರ್ಶದಿಂದ ಮಣ್ಣೆತಾನೆ ನಮ್ಮ ಹೋಪ್ ಗುರುಗಳಾದ ಫ್ರಾನ್ಸಿಸ್ ಅವರು ಸುಡಾನ್ ದೇಶಕ್ಕೆ ಹೋದಾಗ ಅಲ್ಲಿ ಅನೇಕ ಈ ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡುವಾಗ ಕೊನೆಗೆ ಅವರು ಆ ಅಧಿಕಾರಿಗಳಲ್ಲಿ ಅಂಗಲಾಚಿ ಬೇಡಿಕೊಂಡ ಒಂದು ವಿಷಯ, ಈ ದೇಶದಲ್ಲಿ ಶಾಂತಿಯನ್ನು ನೆಲೆಸುವಂತೆ ನೀವು ಮಾಡಬೇಕು ಎಂಬುದಾಗಿ ಅವರ ಕಾಲಿಗೆ ಬಿದ್ದು ಅವರ ಮುತ್ತನ್ನು ಇಟ್ಟರು. ತಮ್ಮ ಜೀವನದ ಮೂಲಕ ಈ ಪ್ರಪಂಚಕ್ಕೆ ಒಂದು ಬಲವಾದ ಸಂದೇಶವನ್ನು ಕಳಿಸಿದರು. ಪೋಪ್ ಇಡೀ ಧರ್ಮಸಭೆಯ ಏಕೈಕ ಮಹಾ ಅಧ್ಯಕ್ಷ, ಆದರೂ ಒಬ್ಬ ಸಾಮಾನ್ಯ ಮನುಷ್ಯನ ಕಾಲಿಗೆ ಬಿದ್ದು ಅವರು ಶಾಂತಿಯನ್ನು ಸ್ಥಾಪಿಸಲು ಕರೆಯನ್ನು ಕೊಟ್ಟರು. ಇದಕ್ಕೆ ಪ್ರೇರಣೆ ಇವತ್ತಿನ ಶುಭ ಸಂದೇಶವಾಗಿದೆ. ಅದಕ್ಕಾಗಿ ಯೇಸು ಹೇಳ್ತಾರೆ, ನಾನು ನಿಮ್ಮ ಬೋಧಕನು ಪ್ರಭು ಎಂದು ನೀವು ನನ್ನನ್ನು ಕರೆಯುತ್ತೀರಿ. ನಿಮ್ಮ ಬೋಧಕ ಮತ್ತು ಪ್ರಭುವಾದ ನಾನೇ ನಿಮ್ಮ ಕಾಲುಗಳನ್ನು ತೊಳೆದರೆ ನೀವು ಒಬ್ಬೊಬ್ಬರ ಕಾಲುಗಳನ್ನು ತೊಳೆಯುವ ಅಂಗಿನಲ್ಲಿದ್ದೀರಿ. ಇವತ್ತಿನ ಈ ದಿವಸ ಪ್ರತ್ಯೇಕವಾಗಿ ನಮ್ಮ ಯಾಜಕರಿಗಾಗಿ ಪ್ರಾರ್ಥಿಸೋಣ. ಮತ್ತು ನಮ್ಮ ಜೀವನದಲ್ಲಿ ಅಧಿಕಾರ ಸಿಕ್ಕಿದಾಗ ಅದನ್ನು ಸೇವೆಯ ಮೂಲಕ ಇತರರಿಗೆ ಹಂಚಲು ಅದೇ ಯೇಸು ಕ್ರಿಸ್ತರು ನಮಗೆ ಸ್ಫೂರ್ತಿಯಾಗಲಿ ಎಂದು ಪ್ರಾರ್ಥಿಸೋಣ.